ಸಿಡಿದು ಮಾಡಿದಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನಿರುವಂಥ ಮಾಜಿ ಶಾಸಕರು, ಟೊಬಾಕೊ ಬೋರ್ಡ್ನ ಉಪಾಧ್ಯಕ್ಷರು, ಹಿರಿಯರಾದಂಥ ಎಸ್ ಸಿ ಬಸವಚಾರ್ಯನವರೇ, ಮೈಸೂರು ಜಿಲ್ಲೆಯ ಕಾಂಗ್ರೆಸ್ನ ಜಿಲ್ಲೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರೇ, ತಾಲೂಕು ದಂಡಾಧಿಕಾರಿಗಳಾದಂಥ ಚಂದ್ರಮೌಳಿ ಸರ್ ಅವರೇ, ಬಿ ಜೆ ಪಿ ಮುಖಂಡರು, ಹಿರಿಯರು, ಪರಿಸರವಾದಿಗಳಾದಂಥ ಸೋಮಶೇಖರ್ ಅವರೇ, ಪತ್ರಿಕಾ ಪಿರಿಯಾಪಟ್ಟಣ ತಾಲೂಕಿನ ಅಧ್ಯಕ್ಷರಾದಂಥ ಸತೀಶ್ ಆರಾಧ್ಯರವರೇ, ಎಡಿಲರಾದಂಥ ಚಿಕ್ಕಣ್ಣ ಸರ್ ಅವರೇ, ಸಿ ಎನ್ ರವಿರವರೇ, ಬಿ ಒ ಆದಂಥ ಬಸವರಾಜರವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಮುಖಂಡರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ವಂದನೆ ತಿಳಿಸ್ತಾ, ಈ ತಿಂಗಳು ಭಾಳ ವಿಶೇಷವಾದಂಥ ದಿನ, ಕನ್ನಡ ರಾಜ್ಯೋತ್ಸವ, ಕಾರ್ತಿಕ ಮಾಸ ಇಂಥ ಒಳ್ಳೆಯ ತಿಂಗಳಲ್ಲಿ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ವಿಸ್ತಾರ ಚಾನಲ್ನ ಜೊತೆಯನ್ನು ಪರಿಚಯ ಮಾಡ್ತಾಯಿದ್ರಿ. ತಮ್ಮ ಚಾನಲ್ಲು ಮುಂದೊಂದು ದಿನ ಮನೆ ಮಾತಾಗಿ ಎಷ್ಟೇ ವರ್ಷ ಕಳೆದರೂ ಶಾಶ್ವತವಾಗಿ ನೆಲೆಯುವಂಥ ಕೆಲಸವನ್ನು ಮಾಡಲಿ ಅಂತ ಶುಭಾಶಯವನ್ನು ಕೋರ್ತಾ, ಇವತ್ತು ರಾಜ್ಯದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸನ ಜೊತೆಗೆ ಪತ್ರಿಕಾ ರಂಗ ಒಂದು ದೊಡ್ಡ ಕೊಡುಗೆಯಾಗಿದೆ ಈ ದೇಶದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಅದರದೇ ಆದಂಥ ಒಂದು ಚಾಪ್ ಕೊಡಿಸಿ ಇವತ್ತಿನ ದಿನದಲ್ಲಿ ಎಲ್ಲ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಂಥ ಕೆಲಸವನ್ನು ಇವತ್ತು ಪತ್ರಿಕಾ ಮಾಧ್ಯಮ ಮಾಡ್ತಾ ಇದ್ದಾರೆ. ಇವತ್ತು ಹಿಂದೆ ನಾವು ನೀವೆಲ್ಲ ನೋಡ್ತಿದ್ದಂಗೆ ಡಿ ಡಿ ಚಾನಲ್ನಲ್ಲಿ ರಾತ್ರಿ 8 ಗಂಟೆ ಒಂದು ನ್ಯೂಸ್ ಬಿಟ್ಟರೆ ಯಾವುದೂ ನೋಡೋಕ್ಕಾಗ್ತಿಲ್ಲ. ಆದರೆ ಇವತ್ತು ಕಾಲ ಭಾಳ ಬದಲಾವಣೆ ಆಗಿದೆ. ಆ ನಂತರದಲ್ಲಿ ಚಾನಲ್ ಏನು ಮನೋರಂಜನೆಗಳು ನೀಡ್ತಾ ಇತ್ತು, ಆ ಚಾನಲ್ನಲ್ಲೇ ಕೆಲವು ದಿನ ನ್ಯೂಸ್ನ ನಾವು ನೋಡ್ತೀವಿ. ಆದರೆ ವಿಶೇಷವಾಗಿ ಬರೀ ನ್ಯೂಸ್ ಚಾನಲ್ನೇ ಹೊರಹೊಮ್ಮಿಸಿ ಇವತ್ತು ಪ್ರತಿಯೊಂದು ಸಮಾಜದ ಅಂಕುಡೊಂಕುಗಳು ಆಗುಹೋಗಳನ್ನ ತಿದ್ದಂಥ ಕೆಲಸ ಇವತ್ತು ಪತ್ರಿಕಾ ಮಾಧ್ಯಮ ಮಾಡ್ತಾ ಇದೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತಪ್ಪನ್ನ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಯೋಚನೆ ಮಾಡ್ಬಿಡೋಂಥ ಪರಿಸ್ಥಿತಿನ ಇವತ್ತು ನಿರ್ಮಾಣ ಮಾಡಿದೆ ಇವತ್ತು ಚಾನೆಲ್ಗಳು. ಅದರಲ್ಲೂ ವಿಶೇಷವಾಗಿ ನೀನು ಚುನಾವಣೆ ಬಂತು ಎಲ್ಲಿ ನೋಡೋದ್ರಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ರಿ, ಭಾಳ ಎಚ್ಚರಿಕೆಯಿಂದ ಮಾತಾಡ್ಬೇಕಿತ್ತು ನಾವು. ನಿಜ, ಒಬ್ಬ ಮನುಷ್ಯನಿಗೆ ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಭಯ ಅಂತ ತರಿಸಿದೆ ಪತ್ರಿಕಾ ರಂಗ ಮತ್ತು ನ್ಯೂಸ್ ಚಾನೆಲ್ಗಳು. ಇವತ್ತು ನಾವು ಎಲ್ಲೂ ಹೇಳುವುದನ್ನೇ, ಯಾವುದೇ ರೀತಿ ದುರಾಂಕಾರ ಮಾಡಿದ್ರೆ ವ್ಯತ್ಯಾಸ ಮಾಡಿದ್ರೆ ಪ್ರತಿ ಹೆಜ್ಜೆನೂ ಭಾಳ ಯೋಚನೆ ಮಾಡಿ ಇಡೋಂಥ ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಿದ್ರೆ ಅದು ಪತ್ರಿಕಾ ಮಾಧ್ಯಮದಲ್ಲಿ ಮಾತ್ರ. ಇಲ್ಲಿವ್ರು ಯಾರಿಗೂ ಇವತ್ತು ಈ ಸಮಾಜದಲ್ಲಿ ಬದುಕಂಥ ಕೆಲಸಗಳಾಗ್ತಿಲ್ಲ. ಆದ್ದರಿಂದ ತಮಗೆ ವಿಶೇಷವಾದಂಥ ಗೌರವ ಇದೆ. ಅದರಲ್ಲೂ ನಮ್ಮ ತಾಲೂಕಲ್ಲಿ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾರೆ, ಜೊತೆಗೆ ಸ್ನೇಹಮಯವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು 5 ನಿಮಿಷ ಸರಿ ಮಾಡ್ಕೋತಾರೆ. ನಾನು ಬೇರೆ ತಾಲೂಕನ್ನ ನೋಡಿದಂಗೆ ಯಾವುದೇ ಒಂದು ಸಭೆ ಸಮಾರಂಭಗಳನ್ನ ಬಹಿಷ್ಕಾರ ಹಾಕಿರ್ಬೋದು, ವ್ಯತ್ಯಾಸಗಳಾದರೆ ಭಾಳಷ್ಟು ಸುದೀರ್ಘವಾಗಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ತಾಲೂಕಲ್ಲಿ ಆ ಥರ ವ್ಯತ್ಯಾಸಗಳಿಲ್ಲ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಇವತ್ತು ಇಡೀ ನಮ್ಮ ತಾಲೂಕಿನ ಪತ್ರಿಕಾ ರಂಗ ಭಾಳ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಿದೆ. ಅವ್ರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ಜೊತೆಗೆ ಈ ವಿಸ್ತಾರ ಚಾನಲ್ ಏನಿವತ್ತು ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯ 2ನೇ ಕಾರ್ಯಕ್ರಮವಾಗಿ ಶುರುವಾಗಿದೆ. ಮತ್ತೊಮ್ಮೆ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯದನ್ನು ಮಾಡಲಿ. ನಿರಂತರವಾಗಿ ಪ್ರತಿ ಮನೆ ಮನೆ ಸುದ್ದಿಯಾಗೋ ರೀತಿ, ಪ್ರತಿಯೊಬ್ಬರು ಬಾಯಲ್ಲೂ ವಿಸ್ತಾರ ಚಾನಲ್ ತುಂಬ ಚೆನ್ನಾಗಿದೆಯಪ್ಪ ಅನ್ನೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ತಾ ನನ್ನ ಕರ್ದಿ ಮಾತ್ರ ಅವಕಾಶ ಕೊಡುವಂತ ಎಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.